ಇದೀಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸ್ಪೀಕ್ ಮಾಡ್ತಾ ಇದ್ದಾರೆ, ನೋಡೋಣ. ಇವತ್ತಿನ ತೀರ್ಪಿನ ಪ್ರಮುಖವಾದಂತಹ ವಿಷಯ ವಿಧಾನಸಭೆಯ ಅಧ್ಯಕ್ಷರು ಈ 15 ಶಾಸಕರನ್ನ ಅನರ್ಹಗೊಳಿಸಬೇಕಾಗಿರುವುದೇನಿದೆ ಅವರ ತೀರ್ಪಿನ ಇವತ್ತು ಎತ್ತಿಡಿಯುವಂತಕ್ಕಂಥದ್ದು ಅನರ್ಹಗೊಳಿಸಿರ್ತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಸಹ ಸಂಬಂಧವನ್ನು ಕೊಟ್ಟಿದ್ದಾರೆ. ನೀವು ಸಭಾಧ್ಯಕ್ಷರು ಅವರು ಮುಂದಿನ ಸಾರ್ವತ್ರಿಕ ಚುನಾವಣೆಯವರೆಗೆ 3 ವರ್ಷಗಳ ಕಾಲ ಚುನಾವಣೆಯಲ್ಲಿ ಅವರು ಸ್ಪರ್ಧೆಯನ್ನು ಮಾಡಬಾರದು ಅಂತಕ್ಕಂಥ ತೀರ್ಪನ್ನು ಅದನ್ನ ಇವತ್ತು ಸಡಿಲಗೊಳಿಸಿ ಈ ಅನರ್ಹರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಒಂದು ರೀತಿಯಲ್ಲಿ ನಾವು ಒಳಗಾಗಿ ಮಾಡ್ತೀವಿ ರಾಜಕಾರಣ ಮಾಡುವಂತಕ್ಕಂಥದ್ದು ಅಷ್ಟೇ. ದೇಶದಲ್ಲಿ ಈ ಪಕ್ಷಾಂತರದ ಹಿನ್ನೆಲೆಗಳು ಆಯಾರಾಮ್ ಗಾಯಾರಾಮನ ಪ್ರಕರಣಗಳಿಂದ ಪಕ್ಷಾಂತರ ನಿಷೇಧದ ಕಾನೂನನ್ನ ಡೆಮೊಕ್ರೆಟಿಕ್ ಸಿಸ್ಟಮ್ ನಲ್ಲಿ ತಂದಿದ್ದಾರೆ. ಇವತ್ತು ಪೆನ್ಷನ್ ಮುಂದೆ ಶೆಡ್ಯೂಲ್ ಇರಲಿ, ಮೊದಲು ಕೆಲವು ಶೆಡ್ಯೂಲ್ಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆಗಳಿಗೆ ನಿಜಕ್ಕೂ ಈ ಒಂದು ಪಕ್ಷಾಂತರ ನಿಷೇಧ ಕಾನೂನಲ್ಲಿ ಏನಾದರೂ ಸತ್ವ ಇದೆಯಾ, ಈ ಕಾನೂನಿನ ಅವಶ್ಯಕತೆ ಇದೆಯಾ ನಮಗೆ, ಈ ರೀತಿಯ ಪಕ್ಷಾಂತರ ನಿಷೇಧ ಕಾನೂನನ್ನ ತಂದಿದ್ದೇವೆ ಅಂತೇಳಿ ಯಾವ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥವರು ಚರ್ಚೆ ಮಾಡ್ತಾರೆ. ಈ ಪಕ್ಷಾಂತರ ನಿಷೇಧದ